ಸೊ ಮೊದಲು ಬರೀ ಅತ್ಯಾಚಾರಗಳನ್ನು ಕೇಳ್ತಾ ಇದ್ದ, ಇವತ್ತು ಅತ್ಯಾಚಾರಗಳೆಲ್ಲ ಹತ್ಯೆಗಳು ನಡೀತಾ ಇದ್ದಾವೆ. ಏಕಮುಖಿಯಾಗಿರ್ತಕ್ಕಂಥ ಪ್ರೀತಿಗಳನ್ನು ಒಪ್ಪದೇ ಇರತಕ್ಕಂಥ ಹತ್ಯೆಗಳು, ಇನ್ನೊಂದು ಕಡೆ ಕೊಡಗಿನಲ್ಲಿ ಬಾಲ್ಯ ವಿವಾಹವನ್ನು ತಡೆದಿದ್ದಕ್ಕೆ ಆ ಬಾಲಕಿಯನ್ನು ಹತ್ಯೆ ಮಾಡಿರ್ತಕ್ಕಂಥದ್ದನ್ನು, ಹಾಗೆ ಹುಬ್ಬಳ್ಳಿಯಲ್ಲಿ ಪರಿಚಿತನೇ ಹೋಗಿ ಹತ್ಯೆ ಮಾಡಿರೋದು, ತಂದೆ ತಾಯಿ ಮದುವೆಯನ್ನು ನಿರಾಕರಣೆ ಮಾಡಿದರೆ ಹತ್ಯೆ ಮಾಡಿರೋದು, ಅಂದರೆ ಇದು ಎಲ್ಲವೂ ಸಹಿತ ಒಂದು ಕಡೆ. ಆದರೆ ಪ್ರಬುದ್ಧಾಳ ಕೊಲೆ ಇನ್ನೊಂದು ಘಟನೆ. ಪ್ರಬುದ್ಧಾಳ ಹತ್ಯೆ ಮಾಡಿದಾಗ ಅವನೊಬ್ಬ ಬಾಲಕ, ಸೊ ಆ ಬಾಲಕ ಅನ್ನೋ ಹಿನ್ನೆಲೆಯಲ್ಲಿ ಆ ಅಪರಾಧಕ್ಕೆ ಹಲವಾರು ವಿಶೇಷ ಕಾರಣಗಳಿದ್ದಾವೆ. ಅದಕ್ಕೆ ಬೇಲ್ಕೊಡೋಕ್ಕಾಗಲಿ ಅಥವಾ ಶಿಕ್ಷೆಗಾಗಲಿ ಹಲವಾರು ಅಂಶಗಳಿದ್ದಾವೆ. ಸೊ ಎಲ್ಲವನ್ನೂ ನೋಡಿದಾಗ ಇವತ್ತು ನಾವು ಸಾಮಾಜಿಕ ಚಳವಳಿಗಾರರು, ಮಹಿಳಾ ಸಂಘಟನೆಯವರು, ನಾವು ಎಲ್ಲರೂ ಸೇರಿ ಇವತ್ತು ಉಂಟಾಗಿರ್ತಕ್ಕಂಥ ಒಂದು ಸಮಾಜೋ ಮಾನಸಿಕ ಸೋಷಿಯಲ್ ಸೈಕಾಲಜಿಯನ್ನು ಇವತ್ತನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಪುನರ್ ವ್ಯಾಖ್ಯಾನ ಮಾಡಬೇಕಾಗಿದೆ. ಇವತ್ತು ಕೊಲೆ ಮಾಡಿದವನಿಗೆ ಮನೆಯೊಳಗೆ ಬಿಟ್ಕೋತಾರೆ, ರೇಪ್ ಮಾಡಿದವನಿಗೆ ಮನೆಯಲ್ಲಿ ಬಿಟ್ಕೋತಾರೆ. ಆದರೆ ಒಂದು ಅತ್ಯಾಚಾರಕ್ಕೋ ದೌರ್ಜನ್ಯಕ್ಕೋ ಒಳಗಾದಂಥ ಒಂದು ಹುಡುಗಿಯನ್ನು ಮತ್ತು ಅವರ ಕುಟುಂಬದವರನ್ನು ಹೇಗೆ ನಾವು ನೋಡ್ತಾ ಇದ್ದೇವೆ, ಅದು ಬದಲಾಗಬೇಕಾಗಿದೆ. ಇವತ್ತು ಯಾರದೇ ಮನೆಯಲ್ಲಿ ಯಾರೇ ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಆದಾಗ, ಅರೆ ನಮ್ಮನೆ ಹೆಣ್ಣುಮಗಳು, ನಮ್ಮೂರಿನ ಹೆಣ್ಣುಮಗಳು, ನಮ್ಮ ರಾಜ್ಯದ ಹೆಣ್ಣುಮಗಳು, ಅವಳ ಕಷ್ಟಕ್ಕೆ ನಾವು ನಿಲ್ಲಬೇಕು, ಅವಳ ದುಃಖಕ್ಕೆ ನಾವು ನಿಲ್ಲಬೇಕು, ನಾವು ಜೊತೆಯಾಗಬೇಕು ಅನ್ನೋ ನೆಲೆಯಲ್ಲಿ ಆ ಥರ ಸಂವೇದನಾಶೀಲತೆ ಹೆಚ್ಚುತ್ತಾ ಇದೆ. ಬಟ್ ಯಾವ ಪ್ರಮಾಣದಲ್ಲಿ ಅದು ಆಗಬೇಕೋ ಆ ರೀತಿ ಆಗ್ತಾ ಇಲ್ಲ. 18 ವರ್ಷ ಪೂರ್ತಿಯಾದಾಗ ಅವನನ್ನು ಅಪರಾಧಿ ಅಂತ ಕರೆಯೋದಕ್ಕೂ, 17+ ಇದ್ದವನನ್ನು ಅಪರಾಧಿ ಅಂತ ಕರೆಯೋದಕ್ಕೂ ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಆದರೆ ಮಾನಸಿಕ ಸ್ಥಿತಿ, ಆ ಮಾನಸಿಕ ಕ್ರೌರ್ಯಗಳಾಗಲಿ ಅಥವಾ ಮಾನಸಿಕ ಸ್ಥಿತಿ ಆಗಲಿ, ಅದು ಹಿಂದೆ ಇದ್ದಂಥ ರೀತಿಯೊಳಗೆ ಇದೆಯಾ? ಇವತ್ತಿನ ಸಾಮಾಜಿಕ ಜಾಲತಾಣಗಳು, ಈ ಮೊಬೈಲ್ಗಳು, ಈ ಸಾಮಾಜಿಕ ಜೀವನ, ಇವತ್ತು ಬರ್ತಾ ಇರತಕ್ಕಂಥ ಸಾಮಾಜಿಕ ಜಾಲತಾಣ, ಇವೆಲ್ಲವನ್ನು ನೋಡಿ 15 ನಂತರ ಬರ್ತಾ ಇರತಕ್ಕಂಥ ಮಕ್ಕಳು, 18 ನಂತರ ಇರತಕ್ಕಂಥ ಈ ಮಾನದಂಡಗಳಿದಾವಲ್ಲ, ಆ ಮಾನದಂಡಗಳಿಗೆ ಒಳಪಡ್ತಾರಾ ಹೇಗೆ ಅನ್ನೋದನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕಾದಂತ ಒಂದು ಅಂಶ ಬಂದಿದೆ. ಮಕ್ಕಳು ಯಾಕೆ ಈ ತರದ ವಿಕೃತ ರೂಪವನ್ನ ಪಡ್ಕೊಳ್ತಿದ್ದಾರೆ, ಅವ್ರ ಮನಸ್ಥಿತಿಯಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಗ್ರಹಿಸಬೇಕು, ಮತ್ತೆ ಸರಿಯಾದ ರೀತಿಯಲ್ಲಿ ಸಮಗ್ರವಾದ ಕ್ರಮಗಳಿಗೆ ಅವ್ರು ಮುಂದಾಗಬೇಕು ಅನ್ನುವಂಥದ್ದನ್ನ ಕೋತಾಯ ಮಾಡ್ತಾ ಮತ್ತೆ ಇವತ್ತು ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ಏನು ಮಕ್ಕಳ ಮೇಲೆ ಆಗ್ತಿರೋ ಜುವಿನಲ್ ಅಂತ ಹೇಳ್ತಾ ಇದ್ದೀವಿ, ಬಿಟ್ಟುಬಿಡ್ಬೇಕಾ ಅನ್ನುವಂಥದ್ದು. ಇವತ್ತು ಆ ವಿಕೃತಗಳು ಬೇರೆ ಬೇರೆ ರೂಪ ಪಡ್ಕೊಳ್ತಿದ್ದಾಗ ಆ ಜುವಿನಲ್ಲೂ ಕೂಡ ಮತ್ತೆ ಪುನರಾಲೋಚನೆ ಮಾಡಬೇಕಾದಂತ ಸಂದರ್ಭ ಇದೆ. ಏನು ಒಟ್ಟಾರೆ ನಡೀತಿರುವಂತ ಪ್ರಕ್ರಿಯೆಗೆ ಚರ್ಚೆಗಳನ್ನ ಮಾಡಿ ಅದಕ್ಕೆ ಯಾವ ರೀತಿ ನ್ಯಾಯವನ್ನ ಕೊಡಿಸಬೇಕು ಅನ್ನುವಂಥದ್ದು ಕೂಡ ಸಮಗ್ರವಾಗಿ ಚರ್ಚೆ ಆಗಬೇಕಿದೆ. ಬಂಧುಗಳೇ, ಕಾನೂನಿನೊಳಗಿರ್ತಕ್ಕಂಥ ಕೊರತೆಗಳನ್ನ ನಾವು ಹಾಗೆ ಒಪ್ಕೋಬೇಕು ಅಂತ ಏನು ಇಲ್ಲ. ಅದರಲ್ಲಿ ಕೆಲವು ಬದಲಾವಣೆಗಳಿಗೆ ನಾವು ಇವತ್ತು ಒತ್ತಾಯ ಮಾಡಬೇಕಾಗಿದೆ. ಅದನ್ನು ಎಗೈನ್ ಯಾರು ಮಾಡಬೇಕು ಅಂದರೆ ಇವತ್ತು ಚಳುವಳಿಕಾರರು, ಸಂಘಟಕರು, ಹೋರಾಟಗಾರರೇ ಅದನ್ನು ಎತ್ತಬೇಕಾದಂಥ ದುಸ್ಥಿತಿಯಲ್ಲಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಕಾಲಾವಧಿಯಲ್ಲಿ ನಡೆದಿರತಕ್ಕಂಥ ಎಲ್ಲ ಪ್ರಕರಣಗಳನ್ನು ಒಂದು ಸಮಗ್ರವಾಗಿ ನೋಡುವಂಥದ್ದು, ನಿರ್ದಿಷ್ಟ ಕ್ರಮಗಳು ಆಗಲೇಬೇಕು ಅನ್ನುವಂಥ ನಮ್ಮ ಈ ಪ್ರತಿಭಟನಾ ಸಭೆಯ ಒತ್ತಾಯ ಆಗಿದೆ. ಆ ಥರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರವು ಎಷ್ಟು ಕಾಳಜಿಯನ್ನು ತೋರಬೇಕೋ, ಎಷ್ಟು ಬದ್ಧತೆಯನ್ನು ತೋರಬೇಕೋ ಅದು ಇವತ್ತು ಕಾಣ್ತಾ ಇಲ್ಲ ಸ್ನೇಹಿತರೆ. ಹಾಗಾಗಿ ರಾಜ್ಯದ ಜನತೆ, ರಾಜ್ಯದ ಚಳುವಳಿಗಳು ಇದನ್ನು ಸಹಿಸೋ ಪ್ರಶ್ನೆ ಇಲ್ಲ. ನೀವು ಬೇಕಾದರೆ ಮೌನವಾಗಿರಬಹುದು, ಆದರೆ ರಾಜ್ಯದ ಜನತೆ, ರಾಜ್ಯದ ಚಳುವಳಿಗಳು ಮೌನ ಮುರಿಯುವ ಕಾಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅವತ್ತಿನವರೆಗೂ ಆತಂಕ ಇಲ್ಲದೆ ಇರೋ ತಂದೆ ತಾಯಿ, ಪ್ರಬುದ್ಧ ಇಶ್ಯೂ ಆದಮೇಲೆ ನಜ್ಮಾ ಮಾತಾಡ್ಬೇಡ, ನಜ್ಮಾ ಹೊರಗಡೆ ಹೋಗ್ಬೇಡ, ನಜ್ಮಾ ಜೋಪಾನ ಅಂತ ಹೇಳುವಂಥ ಪರಿಸ್ಥಿತಿ, ಆಕ್ಟಿವಿಸ್ಟ್ಗಳಾಗಿರುವಂಥ, ಹೋರಾಟಗಾರ್ತಿಯರಾಗಿರುವಂಥ ನಮ್ಮ ಪೇರೆಂಟ್ಸ್ ಕೂಡ ಯೋಚನೆ ಮಾಡ್ತಿದ್ದಾರೆ, ನಮಗೂ ಕೂಡ ಆ ಥರದ ಒಂದು ಆತಂಕದ ಪರಿಸ್ಥಿತಿ ಬಂದಿದೆ. ನಾನು ನಿಮ್ಮಲ್ಲಿ ನಮ್ಮೆಲ್ಲ ಆಕ್ಟಿವಿಸ್ಟ್ಗಳ ಪರವಾಗಿ, ಹೋರಾಟಗಾರರ ಪರವಾಗಿ, ಹೋರಾಟಗಾರ್ತಿಯರ ಪರವಾಗಿ, ವಿದ್ಯಾರ್ಥಿಗಳಲ್ಲಿ ಸೇರಿದ್ದಾರೆ ಎಲ್ಲರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಕಠಿಣ ಕಾನೂನನ್ನು ದಯವಿಟ್ಟು ಜಾರಿ ಮಾಡಿ. ಒಂದು ನೂತನ ಒಂದು ಆಯೋಗ ರಚನೆ ಮಾಡುತ್ತಿರೋ ಅಥವಾ ಇದನ್ನು ಈ ಥರದನ್ನು ತಡೆಯೋದಕ್ಕೆ ಒಂದು ಆಯೋಗವನ್ನು ಮಾಡ್ತಿರೋ, ಅಥವಾ ನಿಮ್ಮ ಮಹಿಳಾ ಆಯೋಗದ ಮೂಲಕ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ, ಪಾಲಿಸಿಗಳನ್ನ ಮಾಡೋದಕ್ಕೆ ಕ್ರಮ ಕೈಗೊಳ್ಳಿ ಅಂತ ನಾನು ಎಲ್ಲರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.